खुशी आयतु रवि और मूलक नान बंदी नान सुधा मूर्ति और ग्रेट फैन नानु तुम्बा खुशी आगते याकंद्रे ई तर किट्गळ कोडोदु नन्न अदृष्ट नन्न भाग्य और इदर थ्रू आफीस इंद बंदी नान पुण्य अंदुकोंतीनि रमेश सर्गू थैंक्स हेल्ता इदीनि रवि अवरिगू थैंक्स हेल्तीनि अवरे फोन माडि हेळिद्रु ई तर नीवु बरबेकु अंत खंडित बर्तीनि अंत हेळिदे सो ई वुड लाइक टू से थैंक्स टू रवि अवरिगे मत्ते रमेश अवरिगे थैंक यू एल्ल कार्मिकरु ನಮ್ಮಲ್ಲಿ 17 ವಿಭಾಗ ಇದೆ 17 ವಿಭಾಗದಲ್ಲಿ ಫುಲ್ಲಾಗಿ ಕೊಟ್ಟಿದ್ದು ಒಂದು 2-3 ಸಂಘ ಬಿಟ್ರೆ ಮಿಕ್ಕಿದ್ದ ಅರ್ಧದ ಕೊಟ್ಟಿದ್ವಲ್ಲ 60% 70% ಅವರಿಗೆ ಈ ಕರೆದು ಕೊಡ್ತಾ ಇದ್ದೀವಿ ಉಳಿದ್ರೆ ಆ ಫುಲ್ ಕೊಟ್ಟಿದ್ದ ಸಂಘಕ್ಕೂ ಕೊಡಬೇಕು ಅನ್ನೋ ಇದ್ದೀವಿ ನಾವು ಇದಕ್ಕೆ ನಮಗೆ ಬೆನ್ನೆಲುಬು ಸೇತುವೆ ನಮ್ಮ ನಿರ್ಮಾಪಕರು ರಮೇಶ್ ರೆಡ್ಡಿ ಅವರು ಅವರು ಒಂದು ಎರಡು ಮಾತಾಡಬೇಕು ನಮ್ಮ ಪರವಾಗಿ ಅಂತ ನಂದು ಮನವಿ ಆದರೆ ನೀವು ಮಾತಾಡಿಸ್ಬೇಕು ಇದೇ ನಮ್ಮ ಮೇಡಮ್ ಕೊಡ್ತಾ ಇರೋದು ಮೊದಲೇನಲ್ಲ ಕೋವಿಡ್ ಬಂದಾಗಿಂದ ಇವಾಗೂ ನಡೀತಾನೆ ಇದೆ ಇವಾಗ ನಮ್ಮ ಥ್ರೂ ಔಟ್ ಕರ್ನಾಟಕ ಕೊಟ್ಟಿದ್ದಾರೆ ಇವಾಗ ಪಾವಗಡದಲ್ಲಿ ಕೊಡ್ತಾ ಇದ್ದಾರೆ ಮೊನ್ನೆನೂ ಪಾವಗಡದಲ್ಲಿ ಕೊಟ್ಟರು ಎಲ್ಲೆಲ್ಲಿ ಇದೆಯೋ ಎಲ್ಲೆಲ್ಲಿ ಬಡವರು ಇದ್ದಾರೆ ಎಲ್ಲರಿಗೂ ಕೊಟ್ಟಿದ್ದಾರೆ ನಾನು ನಿಮ್ಮ ಥರ ಕಾರ್ಮಿಕರಾಗಿ ನಾನು ಬಂದವನು ಕಾರ್ಮಿಕರದ್ದೇನು ಅಂತ ಮೇಡಮ್ಗೂ ಗೊತ್ತಾಗತ್ತೆ ನನಗೆ ಹೇಳ್ತಾ ಇದ್ದರು ಕೇಳ್ತಾ ಇದ್ದರು ತುಂಬ ಬಡವರು ಯಾರಿದ್ದಾರಪ್ಪ ಅಂತ ಕೇಳ್ತಾರೆ ಈ ಥರ ಮೇಡಮ್ ಅಂತೇಳಿದ್ರೆ ನೋಡಪ್ಪ ಅವರು ಬಡವರಾದ ನೀನು ಚೆಕ್ ಮಾಡ್ಕೊಂಬ ಬಡವ್ರಿಗೆ ಮಾತ್ರ ತಲುಪಬೇಕು ಇರೋರು ತಲುಪಬಾರ್ದು ಫಸ್ಟ್ ಬಡವ್ರು ತಲುಪಬೇಕು ಈ ಫಿಲಮಲ್ಲಿ ಸೀನಿಯರ್ ಸೀರೆ 50 ವರ್ಷದ ಮುಂಚೆ 50 ವರ್ಷ ಆದಮೇಲೆ ಶೂಟಿಂಗ್ ಯಾರೋ ಅಲೋ ಮಾಡ್ತಾ ಇಲ್ಲ ಅಂತ ಕೇಳ್ಬಿಟ್ಟಿದ್ದಾರೆ ಮೇಡಮ್ಮು ನೋಡಪ್ಪ 50 ವರ್ಷ ಮೇಲ್ಪಟ್ಟವ್ರಿಗೆ ಯಾರಾದರೂ ಇದ್ರೆ ಹೇಳು ಅಂತ ಹೇಳ್ಬಿಟ್ಟು ನಾನು ರವಿ ಅವ್ರಿಗೆ ಹೇಳಿದೆ ಯಾರಪ್ಪ ಇದ್ದಾರೆ ಅಂತ ಅವ್ರು ಲೀಸ್ಟ್ ಕೊಟ್ಟಿದ್ದಾರೆ ಮತ್ತು ಮೇಡಮ್ ನಾನು ಹೋಗಿ ಹೇಳಿದಾಗ ಆಯಿತು ಕೊಡಪ್ಪ ಅಂತ ಹೇಳಿದ್ರು ಇವಾಗ ಮೇಡಮ್ ಇದು ಫಸ್ಟ್ ಟೈಮೇ ಅಲ್ಲ ಥ್ರೂ ಕರ್ನಾಟಕ ಅನಿಸ್ತಾ ಇದ್ದಾರೆ ಇದು 1000 ಕಿಟ್ಟಲ್ಲಿ ಹೆಚ್ಚು ಕಮ್ಮಿ ಒಂದು 2.5 ಲಕ್ಷ 3 ಲಕ್ಷ ಕಿಟ್ ಹಂಚ್ತಾ ಇದ್ದೀವಿ ಅವ್ರು ದಿನ ಹಂಚ್ತಾ ಇರ್ತಾರೆ ಈ ಥರ ಬಡವ್ರಿಗೆ ಯಾವಾಗೂ ಅವರು ಹಿಂದೆ ಇದ್ದೇ ಇರ್ತಾರೆ ಸುಧಾ ಮೇಡಮ್ ಅವ್ರಿಗೆ ನಮಸ್ಕಾರ ಪ್ರಪಂಚದಲ್ಲೇ ದೊಡ್ಡ ಹೆಸರು ಮಾಡಿರುವಂಥ ಇನ್ಫೋಸಿಸ್ ಫೌಂಡೇಶನ್ನ ಅಧ್ಯಕ್ಷರು ಸುಧಾಮೂರ್ತಿ ಅಮ್ಮ ಅವರು ನಮಗೆ ಕರೋನಾ ಸ್ಟಾರ್ಟ್ ಆದಾಗ ನಾವು ಯಾರನ್ನ ಕೇಳೋದು ಏನು ಮಾಡೋದು ಅನ್ನೋ ಚಿಂತೆಯಲ್ಲಿದ್ದಾಗ ನನಗೆ ಈ ಪೇಪರು ಟಿವಿ ಎಲ್ಲ ನೋಡ್ತಾ ಇದ್ದೆ ನನಗೆ ಸಂಪರ್ಕ ಇರಲಿಲ್ಲ ಅಮ್ಮ ಆದರೂ ನಾನು ಒಂದು SMS ಕಳಿಸಿದೆ ಎರಡನೇ SMS ಕಳಿಸಿದ್ರೆ ನೀವು ನಂಬ್ತಿರೋ ಬಿಡ್ತಿರೋ ಡೈರೆಕ್ಟಾಗಿ ಅಮ್ಮನೇ ನನಗೆ ಫೋನ್ ಮಾಡಿ ನಿಮ್ಮಲ್ಲಿ ಎಷ್ಟು ಜನ ಇದ್ದೀರಾ ಏನು ಮಾಡ್ತಾ ಇದ್ದೀರಾ ನನಗೆ ಡೀಟೇಲ್ ಕಳಿಸಿ ಅಂತ ಕೇಳಿದಾಗ ನಾನು ಡೀಟೇಲ್ ಕಳಿಸಿದೆ ಆವತ್ತು ನಿಮಗೆ ನಿಮ್ಗೆ ಯಾರು ಗೊತ್ತು ಅಂದರು ನನಗೆ ಗೊತ್ತಿರೋದು ನಮ್ಮ ಗಾಳಿಪಟ ನಿರ್ಮಾಪಕರು ರಮೇಶ್ ರೆಡ್ಡಿ ಸರ್ ಅವ್ರ ಬ್ಯಾನರಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ ಏನಾರು ರೆಫರೆನ್ಸ್ ಇದ್ದರೆ ಅಲ್ಲಿ ಕೇಳ್ಬೋದು ಅಂತಂದಾಗ ಅವ್ರನ್ನ ಕೇಳಿ ನಾನು ಅವ್ರ ಇನ್ಚಾರ್ಜಲ್ಲೇ ಕೊಡಿಸಿ ಅಂತ ನಾನು ಅಮ್ಮನ ಕೇಳಿದಾಗ ರಮೇಶ್ ರೆಡ್ಡಿ ಸರ್ ನಮ್ಮ ನಿರ್ಮಾಪಕರು ನಮಗೆ ಚಿತ್ರೋದ್ಯಮದಲ್ಲಿ ತುಂಬ ಕಾರ್ಮಿಕರಿಗೆ ಕೆಲಸ ಕೊಟ್ಟು ಸಂಬಳ ಕೊಟ್ಟು ಊಟ ಹಾಕ್ತಾಯಿದ್ದಾರೆ ಅಮ್ಮ ಅವತ್ತು 2000 ಕೊಟ್ಟರು 2000 ಕಿಟ್ನ ಈ ನಾವು ಒಂದೊಂದು ತಿಂಗಳು ಯೂಸ್ ಮಾಡಿದ್ದೀವಿ ಎಷ್ಟು ಬೆಸ್ಟ್ ಕ್ವಾಲಿಟಿ ಅಂದರೆ ನಾವು 7 ಕಡೆ ಕಲೆಕ್ಟ್ ಮಾಡಿದ್ದೀವಿ 7 ಕಡೆ ಅದರಲ್ಲಿ ಪ್ರಥಮ ಸ್ಥಾನ ಅದು ಯಾವುದು ಸುಧಮ್ಮ ಕೊಟ್ಟಿದ್ದು ಅದಾದ ಮೇಲೆ ಇವರು 3.5 ಸಾವಿರ ಜನ ಅಂತ ಲೆಟ್ರ್ ಕೊಟ್ಟಿದ್ರಲ್ಲ ನಾನು ಕೊಟ್ಟಿರೋದೇ 2 ಅನ್ನೋ ಪಾಯಿಂಟ್ ಇಟ್ಕೊಂಡು ಈಗ ಮೊನ್ನೆ 1,000 ಕೊಡ್ತೀವಿ ಯಾರ್ಯಾರಿಗೆ ತಲುಪಿಲ್ವೋ ಆ ಸೀನಿಯರ್ ಸಿಟಿಸನ್ಗಳು ಇರ್ತಾರಲ್ಲ ವಯಸ್ಸಾದವರು ತಲುಪದೇ ಇದ್ದವ್ರಿಗೆ ಕೊಡಿ ಅಂಥೇಳಿ ಈ 1,000 ಕಿಟ್ಟು ಅಮ್ಮ ಇವಾಗ ಆಶೀರ್ವಾದ ಮಾಡಿ ನಮ್ಮ ಕಾರ್ಮಿಕರಿಗೆ ಕೊಟ್ಟಿದ್ದಾರೆ ನಾವು ಕಾರ್ಮಿಕರು ಕಲಾವಿದರು ಪೋಷಕ ಕಲಾವಿದರೆಲ್ಲ ಬದುಕಿರೋವರೆಗೂ ಮರೆಯಂಗಿಲ್ಲ ಸುಧಮ್ಮನ್ನ ಅವ್ರಿಗೆ ದೇವರು ಎಲ್ಲ ರೀತಿ ಆಯುಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ಇನ್ನೂ ಉನ್ನತ ಸ್ಥಾನ ಕೊಡಲಿ ಬಡವ್ರ ಬಗ್ಗೆ ಅವ್ರಿಗಿರೋ ಕಾಳಜಿಗೆ ನಾನು ಅವ್ರ ಪಾದಕ್ಕೆ ನಮಸ್ಕಾರ ಮಾಡ್ತಾ ಇದ್ದೀನಿ ನಾನು ರವಿಶಂಕರ್ ಅಂತ ಒಕ್ಕೂಟದ ಉಪಾಧ್ಯಕ್ಷ 100 ಕಿಟ್ ಕೊಡ್ತಾ ಇದ್ದಾರೆ ಇದನ್ನು ಕೂಡ ನಾವು ಎಲ್ಲ ಕಲಾವಿದರು ಹಂಚ್ತಾ ಇದ್ದೀವಿ ಇದಕ್ಕೆಲ್ಲ ನಾವು ಕಾರಣಕರ್ತರಾದಂಥ ನಮ್ಮ ರವಿ BJP ಅವರಿಗೆ ಮತ್ತು ಪ್ರೊಡ್ಯೂಸರು ರಮೇಶ್ ಅವರಿಗೆ ಎಲ್ಲರಿಗೂ ಮತ್ತು ಮೇಡಮ್ ನಮ್ಮ ಸುಧಾಮೂರ್ತಿ ಅವರಲ್ಲ ನಮ್ಮ ಹೀರೋಯಿನ್ ಪ್ರೇಮ ಅವ್ರಿಗೂ ನನ್ನ ಅನಂತ ಧನ್ಯವಾದಗಳು ಸುಧಾಮೂರ್ತಿ ಅವರಿಗೆ ಇನ್ನೂ ಆಯುರಾರೋಗ್ಯ ಐಶ್ವರ್ಯಭಾಗ್ಯ ಕೊಡಲಿ ನಮ್ಮಂಥ ಬಡಬಗ್ಗರಿಗೆ ಸಹಾಯ ಮಾಡುವಂಥ ಹೆಚ್ಚಿನ ಕಾಳಜಿ ವಹಿಸಲಿ ಅಂತ ಅಂದ್ಬಿಟ್ಟು ಈ ಕ್ಷಣ ಈ ಟೈಮ್ನಲ್ಲಿ ಕೇಳ್ಕೊತೀನಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನಾನು ಕರ್ನಾಟಕ ಚಲನಚಿತ್ರ ನಿರ್ಮಾಣ ನಿರ್ವಾಹಕರ ಸಂಘದ ಅಧ್ಯಕ್ಷನಾಗಿದ್ದೇನೆ ಪ್ರಕಾಶ್ ಮುದಗಿರಿ ಅಂತ ಹೇಳಿ ನನ್ನ ಹೆಸರು ಮೊಟ್ಟ ಮೊದಲಿಗೆ ಆ ನನ್ನ ತಾಯಿ ಸುಧಾಮೂರ್ತಿ ಅವರಿಗೆ ನನ್ನ ಹೃತ್ಪೂರ್ವಕವಾದಂಥ ಅನಂತ ಅನಂತ ಧನ್ಯವಾದಗಳು ಯಾಕೆಂದರೆ ಈ ಹಿಂದೆ ಕೂಡ ನಮಗೆ ಅವರು ಕಿಟ್ಗಳನ್ನ ಕೊಟ್ಟರು ಇದಕ್ಕೆಲ್ಲ ಈಗ ಕೊಡಬೇಕಾದ್ರೆ ಎಲ್ಲದಕ್ಕೂ ಮುಂದೆ ನಿಂತು ಮಾಡಿದಂಥ ನಮ್ಮ ಒಕ್ಕೂಟದ ಉಪಾಧ್ಯಕ್ಷರಾದಂಥ ಶ್ರೀ ರವಿಶಂಕರ್ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಮ್ಮ ರಮೇಶ್ ರೆಡ್ಡಿ ಸರ್ ನಿರ್ಮಾಪಕರು ಅವ್ರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇಂಥ ಸಂದರ್ಭದಲ್ಲಿ ನಮಗೆ
ಕಷ್ಟದಲ್ಲಿ ಕೊಡ್ತಾ ಇರತಕ್ಕಂತದ್ದು ಅಷ್ಟು ಸುಲಭದ ಮಾತಲ್ಲ, ಯಾರಿಗೂ ಆ ಮನಸ್ಸು ಬರಲ್ಲ. ಅದು ತಾಯಿಗೆ ಬಡವರು ಅಂತಂದರೆ ಅಷ್ಟು ಕಾಳಜಿ. ಹಾಗಾಗಿ ಸುಮಾರು ನನಗೆ ತಿಳಿದಿರೋ ಪ್ರಕಾರನೇ ಒಂದು 20 ಲಕ್ಷ ಜನಕ್ಕೆ ಕೊಡ್ಬೋದೇನೋ ಅನ್ನಿಸ್ತಾರೆ, ಅಷ್ಟು ಹಂಚ್ತಾ ಇದ್ದಾರೆ ಬಡ ಬಗ್ಗೆ. ಅದರಲ್ಲಿ ನಾವು ಕೂಡ ಸಿನಿಮಾ ಕಾರ್ಮಿಕರು ಗುರುತಿಸಿ ನಮ್ಮ ರವಿಶಂಕರ್ ಮುಖಾಂತರ ಲಿಸ್ಟ್ ತರಿಸ್ಕೊಂಡು ಈಗಾಗಲೇ ಹಿಂದೆ 2000 ಕಿಟ್ ಕೊಟ್ಟಿದ್ರು, ಇವತ್ತು ಸೇರದೇ ಇರತಕ್ಕಂಥವ್ರು ಕೊಡಿ ಅಂತೇಳಿ ಮತ್ತೆ ಕೊಟ್ಟಿದ್ದಾರೆ. ಇದಕ್ಕೆ ನಾವು ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಎಲ್ಲರೂ ಒಳ್ಳೆಯದಾಗಿ ಬನ್ನಿ. ರಮೇಶ್, ನಾನು ರಾಮಣ್ಣ ಅಂತ, 14 ಮಾಜಿ ಅಧ್ಯಕ್ಷ ಬಿ ಜೆ ಪಿ. ಇಲ್ಲಿಂದ ಸುಧಾಮ್ ಇಲ್ಲೆಲ್ಲ ಹೇಳಿದ್ದೇನೆ ಅಂದರೆ ನಮ್ಮ ಪರಿಚಯ ಈ ಮೇಡಮ್ ಅವ್ರ ಬಗ್ಗೆ ನಮಗೆ ಭಾಳ ವರ್ಷಗಳಿಂದ ನಾವು ಸ್ನೇಹಿತರು. ನಮ್ಮ ರಮೇಶ್ ರೆಡ್ಡಿ ಸರ್ ಅಲ್ಲಿ ಕೆಲಸ ಮಾಡೋದ್ರಿಂದ ನಾವೆಲ್ಲ ಸ್ನೇಹಿತರು. ಮೇಡಮ್ ಅವರು ಯಾವುದೇ ವ್ಯಕ್ತಿ ಹೋಗಲಿ ಅವರು ಪ್ರತಿಯೊಬ್ಬರಿಗೂ ಗುರುತಿಸಿ ಭಾಳ ಲಕ್ಷ ಹೇಳಿದ್ರೆ 2.5 ಲಕ್ಷ ಕಿಟ್ಟನ್ನ ಹೆಚ್ಚು ಕಮ್ಮಿ ನಾವೇ 1 ಲಕ್ಷ ಕಿಟ್ಟಷ್ಟು ಕೊಟ್ಟಿದ್ದೀವಿ ಮೇಡಮ್ ಕಡೆಯಿಂದ. ಯಡಿಯೂರು ನಮ್ಮ ಬೆಂಗಳೂರಲ್ಲಿ ಎಲ್ಲೆಲ್ಲ ಸ್ಲಮ್ಗಳಿದೆ, ಜಯನಗರ ಸ್ಲಮ್ಮಲ್ಲಿ ಕೊಟ್ಟಿದ್ದೀವಿ, ಇಲ್ಲಿ ಕೊಟ್ಟಿದ್ದೀವಿ, ನಮ್ಮ ಸಿನಿಮಾದವ್ರು ಕೊಟ್ಟಿದ್ದೀವಿ. ಎಲ್ಲ ಭಾಗದಲ್ಲೂ ಅವ್ರು ಹೇಳ್ತಾರೆ ಬಡವ್ರು ಹುಡುಕಿ ಗುರುತಿಸಿ ಕೊಡಿ ಅಂತಿದ್ದಾರೆ. ಇದಕ್ಕೆಲ್ಲ ಸೇತುವೆ ನಮ್ಮ ರಮೇಶ್ ರೆಡ್ಡಿ ಸರ್, ರವಿ ಸರ್ ಹೇಳ್ದಂಗೆ ಮೇಡಮ್ಗೂ ನಮಗೂ ರಮೇಶ್ ರೆಡ್ಡಿ ಸರ್, ಸುಧಾಮೂರ್ತಿ ಮೇಡಮ್ ಸೇತುವೆ ಅವರು. ಅವ್ರು ಇವತ್ತೂ 100 ವರ್ಷ ಬಾಳಲಿ ಬದುಕಲಿ, ಅವರ ಆಯುಸ್ಸು ಆರೋಗ್ಯ ದೇವ್ರು ಕೊಟ್ಟು ಕಾಪಾಡಲಿ, ಇದೇ ರೀತಿ ಬಡವ್ರಿಗೆ ಗುರುತಿಸಿ ಸೇವೆ ಮಾಡಬೇಕು ಅಂತ ಆ ತಾಯಿನಲ್ಲಿ ನಾವು ಭುವನೇಶ್ವರಿ ಮತ್ತು ಕನ್ನಡ ತಾಯಿ ಮತ್ತು ಈ ಪಂಚಕ್ರಮ ತಾಯಿ ಕೇಳ್ಕೊತಾರೆ, ಮನೆ ದೇವ್ರ ಪಂಚಕ್ರಮ ಆ ತಾಯಿನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ನಮ್ಮ ನಿಮ್ಮೆಲ್ಲರ ಪ್ರಾರ್ಥನೆ ಮೇಡಮ್ ಅವ್ರಿಗೆ ಆಯುಷ್ ಆರೋಗ್ಯ ಕೊಡಲಿ, ದೀರ್ಘಾಯುಷ್ ಕೊಡಲಿ, ಅವ್ರಿಗೆ ಈ ಥರ ಇನ್ನೂ ಬಡವ್ರಿಗೆ ಹೆಚ್ಚಿನ ರೀತಿಯಲ್ಲಿ ಸಹಾಯ ಮಾಡಲಿ ಅಂತ ಕೇಳ್ಕೊಂಡು ಜೈ ಹಿಂಗೆ.